ಲಾಕ್ಡೌನ್ 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 ನಿಜವಾಗ್ಲೂ ಇಂಪೋಸ್ ಆಗಿದೆಯಾ ಅಂತ ಕೇಳಿದ್ರೆ ಹೌದು, ನಮ್ಮ ಕರ್ನಾಟಕದಲ್ಲಿ ಲಾಕ್ಡೌನ್ ಇಂಪೋಸ್ ಮಾಡಿದ್ದಾರೆ. ನಾನು ಮುಂಚೆ ಆಲ್ರೆಡಿ ಹೇಳಿರೋ ತರ, ನಿನ್ನೆ ಒಂದು ವಿಡಿಯೋದ್ರಲ್ಲಿ ನಾನು ಹೇಳಿರೋ ತರ ಮೋದಿಜಿ ಹೇಳಿದ್ದಾರೆ ಅಲ್ಲಿ ಮುಂಬೈಯಲ್ಲಿ ದೆಹಲಿಯಲ್ಲಿ ಎಲ್ಲಾನು ಲಾಕ್ಡೌನ್ ಇಂಪೋಸ್ ಮಾಡಲಾಗತ್ತೆ, ಮಾಡಲಾಗಿದೆ ಅಂತ. ಏನಕ್ಕಂದ್ರೆ ಕೊರೋನಾ ಕೇಸಸ್ ಅಲ್ಲಿ ಜಾಸ್ತಿ ಜಾಸ್ತಿನೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಅದೇ ತರನೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 15,000 16,000 17,000 ಅಂತ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಇದರಿಂದ ಲಾಕ್ಡೌನ್ ಇಂಪೋಸ್ ಮಾಡಿದ್ದಾರೆ, ಹೌದು, April 22nd ಇಂದ. ಸೊ April 22nd ಇಂದ ಏನೇನೆಲ್ಲ ಚೇಂಜಸ್ ಇದೆ, ನಾವು ಏನೇನೆಲ್ಲ ಫಾಲೋ ಮಾಡ್ಕೋಬೇಕು ಅಂತ ನಿಮಗೆಲ್ಲಾನು ಒಂದು ಡೌಟ್ ಇತ್ತು ಅಂತಂದ್ರೆ, ಆ ರೂಲ್ಸ್ ನೆಲ್ಲಾನು ನಾನು ಈ ವಿಡಿಯೋದಲ್ಲಿ ಇಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಏನು ರೂಲ್ ಅಂತಂದ್ರೆ, 9 to 6 9 ಇಂದ ಮಾರ್ನಿಂಗ್ 6 o'clock ತನಕ ನಾವು ಮನೆ ಒಳಗೇನೆ ಇರಬೇಕು, ಆಚೆ ಕಡೆ ಎಲ್ಲೂ ಹೋಗೋದಂಗಿಲ್ಲ. ಹೋದ್ರೆ ಅದು ತಪ್ಪು, ಅದು ಕ್ರೈಮು, ಅದು ಕರ್ಫ್ಯೂ ಮಾಡಿದ್ದಾರೆ. ಸೊ ಅದರಿಂದಾನೆ ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ, ಎಲ್ಲಾದ್ರೂ ಒಂದ್ ಕಡೆ ಫ್ಯೂನ್ರಲ್ ನಡೀತಿದೆ ಅಂತಂದ್ರೆ ಬರೀ 20 ಜನನೇ ಅಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ಒಬ್ರು ಇರಂಗಿಲ್ಲ. 20 ಜನ ಇದ್ರ ಆಯ್ತು, 1 hour ಆಯ್ತಾ ಕಳಿಸ್ರಿ, ಇನ್ನ 20 ಜನ ಆಯ್ತಾ ಅಲ್ಲಿ ಕಳಿಸ್ರಿ. ಸೊ ಆ ತರ ಇರಬೇಕೆ ಹೊರ್ತು, ಇಲ್ಲ ಯಾರಾದ್ರೂ ಮನೇಲಿ ಏನಾದ್ರೂ ತೀರ್ಕೊಬಿಟ್ರು ಅಂದ್ರೂ ಕೂಡ ಒಬ್ರೊಬ್ರೆ ಬಂದು ಹೋಗಿ ನೋಡ್ಕೊಂಡು ಹೋಗ್ತಾನೆ ಇರ್ಬೇಕು ಅಷ್ಟೇ. ತುಂಬಾ ಜನ ಅಲ್ಲಿ ಗ್ಯಾದರ್ ಮಾಡೋದಂಗಿಲ್ಲ. ಸೊ ಇವಾಗ ಮದ್ವೆ ಏನಾದ್ರೂ ಮಾಡ್ತಿದ್ದೀರಾ ಅಂತಂದ್ರೆ ಅಲ್ಲಿ ಬರೀ 50 ಜನ ಅಷ್ಟೇ ಇರಬೇಕು. 50 ಜನ ಮದ್ವೆಗೆ 50 ಜನ ಸಾಕ ಅಂತ ಕೇಳಿದ್ರೆ ಸಾಕಾಗದೇ ಇಲ್ಲ. ಏನ್ ಗುರು ಇದು, 50 ಜನ ಅಷ್ಟೇ ನಮ್ಮ ಮದ್ವೆಗೆ ಅಂತ ಕೇಳಿದ್ರೆ ಏನು ಮಾಡೋದಕ್ಕಾಗಲ್ಲ. ಗೌರ್ಮೆಂಟ್ ಅವರು ರೂಲ್ಸ್ ಹಾಕಿದ್ದಾರೆ, ನೀವು ಕೊರೋನಾಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ರೆ ಸಾಕು, 200 ಜನ 300 ಜನ ಇಟ್ಕೊಂಡು ಮದ್ವೆ ಆಗೋ ತರ ಸಿಚುವೇಶನ್ ಅಲ್ಲಿದ್ವಿ ನಾವು ನಮ್ಮೂರಲ್ಲಿ. ಏನಕ್ಕಂದ್ರೆ ಹಿಂದೂ ಸೆಲೆಬ್ರೇಷನ್ ಎಲ್ಲಾನು ನಿಜ ಹೇಳ್ಬೇಕು ಅಂತಂದ್ರೆ ಗ್ಯಾದರಿಂಗ್ಸ್ ಎಲ್ಲಾನು ಜಾಸ್ತಿ ಇರುತ್ತೆ. ಇಲ್ಲ ಯಾರೇ ಇರಲಿ, ಯಾರೇ ಮದ್ವೆ ಮಾಡಲಿ, ಬರೀ ಹಿಂದೂಸ್ ಮಾತ್ರ ಇಲ್ಲ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಯಾರೇ ಇರಲಿ, ಅವರೆಲ್ಲ ಚರ್ಚ್ ಅಲ್ಲಿ ಮದ್ವೆ ಆಗ್ತಾರೆ, ಇಲ್ಲಾಂತಂದ್ರೆ ಅವ್ರು ಯಾವ್ದೋ ಒಂದು ಛತ್ರನ ಬುಕ್ ಮಾಡ್ಕೊಂಡು ಮದ್ವೆ ಆಗ್ತಾರೆ. ಸೊ ಆವಾಗ ತುಂಬಾ ಜನ ಬೇಕಾಗ್ತಾರೆ ಅಲ್ಲಿ. ಒಂದು ಕೆಲಸನ ಮಾಡ್ಬೇಕು ಅಂತಂದ್ರು ಕೂಡ ಅಲ್ಲಿ ಒಂದು ಪೂಜಾರಿ, ಅವರು ಇವರು ಎಲ್ಲ ಎಲ್ಲ ರಿಲೇಟಿವ್ಸ್ ಅಲ್ಲೇ ಬರಬೇಕಾಗುತ್ತೆ. ಬಟ್ ಈ ತರ ಇರೋ ಒಂದು ಸಿಚುವೇಶನ್ ಅಲ್ಲಿ 50 members ಅಂತಂದ್ರೆ ಸಾಕಾಗ್ತಾರ, ನನ್ಗೆ ಅದೇ ಡೌಟ್ ಆಗ್ತಿದೆ. ಬರೀ ಕೆಲಸ ಮಾಡೋರೇ ಅಲ್ಲಿ ಇದ್ಬಿಟ್ರೆ ಹೆಂಗಿರುತ್ತೆ, ಅಯ್ಯೋ 50 ಜನ ಅದರಲ್ಲೇ ಮುಗ್ದೋಗ್ಬಿಡುತ್ತೆ. ಮತ್ತೆ ಮದ್ವೆ ಎಲ್ಲಿಂದ ತಾನೇ ಮಾಡೋಕ್ಕಾಗುತ್ತೆ, ನಾವಿಬ್ರೆ ಅಲ್ಲಿ ಕೂತ್ಕೊಂಡು ಮದ್ವೆ ಮಾಡ್ಕೊಳ್ಳೋದಾ, ತುಂಬಾನೇ ಕನ್ಫ್ಯೂಷನ್, ತುಂಬಾನೇ ಡೌಟ್ ಅಂತಾನೆ ಹೇಳ್ಕೋಬೇಕು. ಸೊ ಇದನ್ನ ಸೆಪರೇಟ್ ಆಗಿ ಇಟ್ಕೋಬಿಟ್ರೆ ಇನ್ನ ಏನು ಅಂತ ಕೇಳಿದ್ರೆ, 144 Section 144 ಲಾಕ್ಡೌನ್ ಅಂತ ಹೇಳ್ತಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ, ನಾವು ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ಬೋದು ಅಂತ ಕೇಳಿದ್ರೆ ಓಪನ್ ಮಾಡ್ಬೋದು, ಕೋಚಿಂಗ್ ಕೊಡ್ಬೋದಾ, ಸ್ವಿಮ್ಮಿಂಗ್ ಮಾಡೋದಕ್ಕೆ ಕೋಚಿಂಗ್ ಕೊಡ್ಬೋದು ಅಂತಂದ್ರೆ ಕೊಡ್ಬೋದು, ಇದಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತೆ ಏನಾದ್ರೆ ಗೇಮ್ಸ್ ನಡೀತಿದೆ, ಇಲ್ಲಾಂತಂದ್ರೆ ನೀವು ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಗ್ಯಾದರಿಂಗ್ ಗೆ ಹೋಗ್ತಿದ್ರ, ಬರ್ತ್ಡೇ ಸೆಲೆಬ್ರೇಷನ್ ಗೆ ಹೋಗ್ತಿದ್ರ, ರಿಸೆಪ್ಷನ್ ಗೆ ಹೋಗ್ತಿದ್ರ ಅಂತಂದ್ರೆ ಅದೆಲ್ಲ ನೋ, ನೀವು ಎಲ್ಲೂ ಹೋಗಂಗಿಲ್ಲ, ಮನೆಯಲ್ಲೇ ಇರಬೇಕಾಗುತ್ತೆ. ಸೊ ನೋ ಗ್ಯಾದರಿಂಗ್ಸ್ ಅಂತಾನೆ ಹೇಳ್ಕೊತೀನಿ. ಇನ್ನು ಮುಂದೆ ಏನೇನು ಅಂತಂದ್ರೆ, ಫ್ರೈಡೇಯಿಂದ ಮಂಡೆ ತನಕ ತುಂಬಾನೇ ಲಾಕ್ಡೌನ್ ಮಾಡ್ತಾರೆ, ಎಲ್ಲ ರೋಜನ್ನು ಮುಚ್ಚಿರ್ತಾರೆ, ಪೊಲೀಸ್ ಎಲ್ಲ ಕಡೆನೂ ಇರ್ತಾರೆ, ಮಾಸ್ಕ್ ಇಲ್ಲದೆ ಆಚೆ ಕಡೆ ಹೋಗಂಗಿಲ್ಲ. ನೀವು ನಿಜ ಹೇಳ್ಬೇಕು ಅಂತಂದ್ರೆ ಮನೆಯಲ್ಲೇ ಕೂತ್ಕೋಬೇಕಾಗುತ್ತೆ. ಜಿಮ್ ಇಲ್ಲ, ಏನೂ ಇಲ್ಲ, ಎಲ್ಲೂ ಹೋಗಂಗಿಲ್ಲ. ಎಸೆನ್ಷಿಯಲ್ ಐಟಮ್ಸ್ ಏನಾದರೂ ತಗೋಬೇಕು ಅಂತಂದ್ರೆ ಆ ಅಂಗಡಿಗಳು ಮಾತ್ರ ಇರುತ್ತೆ, ಬಟ್ಟೆ ಪರ್ಚೇಸ್ ಮಾಡೋದಂಗಿಲ್ಲ, ಶೂ ಪರ್ಚೇಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಸೊ ಇಷ್ಟೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು, ಇಷ್ಟೇ ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಊಟ ಮಾಡ್ತೀವ, ಊಟ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನೇನೆಲ್ಲ ಬೇಕು, ಎಸೆನ್ಷಿಯಲ್ ಐಟಮ್ ಅಲ್ವಾ. ಸೊ ಆ ತರ ಎಸೆನ್ಷಿಯಲ್ ಐಟಮ್ ಓಪನ್ ಮಾಡಿ ಇಡಬಹುದು, ಬಟ್ ಎಸೆನ್ಷಿಯಲ್ ಆಗಿ ಇಲ್ಲದೆ ಇರೋ ಐಟಮು ನಾವು ಓಪನ್ ಮಾಡಿ ಇಡಂಗಿಲ್ಲ, ಅಂಗಡಿ ಏನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ, ಬಾರು ಮತ್ತೆ ಈ ಲಿಕ್ಕರ್ ಶಾಪ್ ಅಂತ ಹೇಳ್ತಾರಲ್ವ, ಲಿಕ್ಕರ್ ಶಾಪ್ ಅಂದ್ರೆ ಏನು, ಬಾರ್ ಅಂದ್ರೆ ಏನು, ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಬಾರ್ ಅಲ್ಲಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಎಣ್ಣೆ ಹೊಡಿತಾರೆ, ಬಟ್ ಲಿಕ್ಕರ್ ಶಾಪ್ ಅಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ಸೊ ಇದೇ ಡಿಫ್ರೆನ್ಸ್. ಸೊ ಇವಾಗ ಏನಾಗತ್ತಂದ್ರೆ, ಲಾಕ್ಡೌನ್ ಅಲ್ಲಿ ಬಾರ್ ಏನು ಓಪನ್ ಮಾಡೋದಕ್ಕೆ ಆಗಲ್ಲ. ಸೊ ಬಾರ್ ಅಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿಯೋ ತರ ಏನು ಇಲ್ಲ. ಮತ್ತೆ ಲಿಕ್ಕರ್ ಶಾಪ್ ಓಪನ್ ಮಾಡ್ಬೋದು ಅಂತ ಕೇಳಿದ್ರೆ ಓಪನ್ ಮಾಡ್ಬೋದು. ಸೊ ಇದು ಒಂದು ರೂಲ್ ಆಗಿದೆ, ಲಿಕ್ಕರ್ ಶಾಪ್ ಓಪನ್ ಮಾಡ್ಕೊಂಡು ಅವ್ರು ಸೇಲ್ ಮಾಡ್ಕೋಬಹುದು, ಏನಂದ್ರೆ ತಗೊಂಡು ಹೋಗ್ಬಿಡ್ತಾರಲ್ಲ. ಸೊ ಅದರಿಂದಾನೆ. ಮತ್ತೆ ಕನ್ಸ್ಟ್ರಕ್ಷನ್ ಯಾರಾದ್ರೂ ಮಾಡ್ತಿದ್ರ, ಮನೆ ಕನ್ಸ್ಟ್ರಕ್ಷನ್ ಏನಾದ್ರೂ ಮಾಡ್ತಿದ್ದೀರಾ ಅಂತಂದ್ರೆ, ಕನ್ಸ್ಟ್ರಕ್ಷನ್ ನೀವು ಕಂಟಿನ್ಯೂ ಮಾಡ್ಕೋಬಹುದು, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಮೆಟೀರಿಯಲ್ ಎಲ್ಲಿಂದ ಬರ್ತಿದ್ಯೋ ಬರೆಸ್ಕೋಬಹುದು, ನೀವು ತರಿಸ್ಕೋಬಹುದು, ನೀವು ಅದನ್ನ ಹಾಕೊಂಡು ನೀವು ಮನೆಯ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಕನ್ಸ್ಟ್ರಕ್ಷನ್ ಏನು ಬರೇ ಇಲ್ಲ, ಎಣ್ಣೆಗೂ ಏನು ಬರೇ ಇಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ, ಯಾವ್ದ್ರಲ್ಲಪ್ಪ ಕಡಿಮೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಲಿಕ್ಕರ್ಗೂ ಕೂಡ ಕಡಿಮೆ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ಬರೀ ಬಾರ್ನ ಮಾತ್ರ ಮುಚ್ಚಾಕಿದಾರಲ್ಲ, ಏನಕ್ಕೆ? ಅದರಿಂದನೇ ಜಾಸ್ತಿ ಇನ್ಕಮ್ ಗೌರ್ಮೆಂಟ್ಗೆ ಬರುತ್ತೆ ಅಂತ ನನಗಂತೂ ಅದನ್ನ ಹೇಳೋದಕ್ಕಾಗಲ್ಲ. ಏನಕ್ಕಂದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಒಬ್ವಿಯಸ್ಲಿ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ, ಅಲ್ಲಿ ಎಣ್ಣೆ ಮಾರಿದ್ರು ಕೂಡ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಸೊ ಅದರಿಂದ ಏನೇನೆಲ್ಲ ಗೌರ್ಮೆಂಟ್ಗೆ ಪ್ರಾಫಿಟ್ ಆಗುತ್ತೋ, ಸೊ ಅದನ್ನ ಮಾತ್ರ ಓಪನ್ ಮಾಡಿ ಇಕ್ಕಿದಾರ ಅಂತ ಲಾಸ್ಟಲ್ಲಿ ಒಂದು ಕ್ವೆಶನ್ ಮಾರ್ಕ್ ಹಾಕಿದ್ರೆ ಅದಕ್ಕಂತೂ ಆನ್ಸರ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತಲೇ ಹೇಳಬೇಕು. ಇವಾಗ ಇದೆರಡು ಆಗಿದ ನಂತರ ಮತ್ತೆ ಇನ್ನೊಂದು ನನ್ನ ತಲೆಗೆ ಫ್ಲಾಶ್ ಹೊಡೆಯುತ್ತೆ. ನಿಜ ಹೌದು, ITBT ಕಂಪನೀಸ್ ಎಲ್ಲನೂ ಇವಾಗ ಏನು ಮಾಡ್ತಾರೆ ಅಂತ ಕೇಳಿದರೆ, ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ವರ್ಕ್ ಫ್ರಮ್ ಹೋಮೇ ನೀವು ತಗೋಬೇಕಾಗುತ್ತೆ, ಮನೆಯಲ್ಲೇ ಕೂತ್ಕೊಂಡು ನೀವು ಕನೆಕ್ಟ್ ಮಾಡಿ ಅಲ್ಲೇನೆ ವರ್ಕ್ ಮಾಡಬೇಕಾಗುತ್ತೆ. ಆದರೆ ಇವಾಗ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಆಗೋಯ್ತು, ನಮ್ಮ ಮನೇಲಲ್ಲ, ಸಾರಿ,
ಅಲ್ಲಿ ನಿಮ್ಮ ಆಫೀಸಲ್ಲಿ ಲ್ಯಾಬ್ಗೆ ಕನೆಕ್ಟ್ ಮಾಡಕ್ ಆಗ್ತಿಲ್ಲ, ಇಲ್ಲ ಇಲ್ಲಿ ಕೂತ್ಕೊಂಡು ನೀವು ಏನಾದರೂ ಕಂಪ್ಯೂಟರ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಂಟರ್ನೆಟ್ ಕನೆಕ್ಷನ್ ತಗಾರ ಅಂತ ಕಟ್ ಆಗೋಯ್ತು ಅಂತಂದ್ರೆ ಆಬ್ವಿಯಸ್ಲಿ ಅಲ್ಲಿಂದ ಕೂಡ ಇವರು ಇಲ್ಲಿಗೆ ಬಂದು ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ರಿಪೇರ್ ಮಾಡೋದಕ್ಕೂ ತುಂಬಾನೇ ಕಷ್ಟ ಆಗುತ್ತೆ. ಒಬ್ಬರೇ ಇಬ್ಬರೇ ಹಾಕಿರ್ತಾರೆ, ಒಂದೇ ಲೈನ್ ಮ್ಯಾನ್ ಎರಡೇ ಲೈನ್ ಮ್ಯಾನ್ ಹಾಕಿರ್ತಾರೆ ಒಂದು ಕಂಪ್ಲೀಟ್ ಏರಿಯಾಗೆ. ಇವಾಗ ಏನ್ ಮಾಡ್ತೀರಾ ನೀವು, ಒಬ್ಬರೇ ಇಬ್ಬರೇ ಇಟ್ಕೊಂಡು ಅವ್ರ ಆಫೀಸ್ ಅನ್ನೇ ಮ್ಯಾನೇಜ್ ಮಾಡ್ಕೋತಿದ್ದಾರೆ. ಸೊ ಅದರಿಂದ ನಿಮಗೆ ಬಂದು ಸರ್ವಿಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ಮಾತ್ರ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಒಂದು ಸಿಚುವೇಶನ್ ರಲ್ಲಿ ಯಾವುದೋ ಒಂದು ಕೋತಿ ಯಾವುದೋ ಒಂದು ಪಕ್ಷಿ ಬಂದ್ಬಿಟ್ಟು ನಿಮ್ಮ ವೈರ್ನ ಕಚ್ಚಿ ಸೆಪರೇಟ್ ಆಗಿ ಸೈಡ್ಗೆ ಬಿಸಾಕೋದಲ್ಲ, ಸಿಚುವೇಶನ್ ಬೇಡ. ಏನಾದರೂ ಬಂತು ಅಂತಂದ್ರೆ ಅದನ್ನ ಸ್ವಲ್ಪ ಪ್ರೊಟೆಕ್ಟ್ ಆಗಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂತಾನೆ ಹೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ಕೋತೀನಿ. ಐಟಿಬಿಟಿ ಎಂಪ್ಲಾಯೀಸ್ ಆರ್ ರಿಯಲಿ ವೆರಿ ಲಕ್ಕಿ ಟು ಸರ್ವೈವ್ ದೇರ್ ಲೈಫ್ ಅಂಡ್ ಲೀಡ್ ದೇರ್ ಲೈಫ್ ಫ್ರಮ್ ಹೋಮ್ ಅಂಡ್ ವರ್ಕಿಂಗ್ ಫ್ರಮ್ ಹೋಮ್ ಅಂತಾನೆ ಹೇಳ್ಕೋತೀನಿ. ಇದೆಲ್ಲಾನು ಏನಕ್ಕೆ ಅಂತಂದ್ರೆ ನಾನು ಕೂಡ ವರ್ಕ್ ಫ್ರಮ್ ಹೋಮೇ ಮಾಡ್ತಿದ್ದೀನಿ, ಅದಕ್ಕೆ ಅದರಿಂದಾನೆ. ಸೊ ಇವಾಗ ನಾನು ಹೇಳೋದು ಹೇಳಬೇಕಾಗಿರೋದೆಲ್ಲ ಹೇಳಿದ್ದೀನಿ, ಲಾಕ್ಡೌನ್ ರೂಲ್ಸ್ ಎಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಏನಾದರೂ ಬೇಕಾ, ಇನ್ನು ಏನಾದರೂ ರೂಲ್ಸ್ ಏನಾದರೂ ನಿಮಗೆ ಗೊತ್ತಾಗಬೇಕಾ, ಆ ಥರ ಏನಾದರೂ ಗೊತ್ತಾಗಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಈ ರೂಲ್ಸಲ್ಲಿ ಎಲ್ಲಾನು ನಿಮಗೆ ಯಾವ ರೂಲ್ ತುಂಬಾನೇ ಇಷ್ಟ ಆಯಿತು ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ಅಂತಲೇ ಹೇಳ್ಕೊಂಡು ನಾನು ಮುಗಿಸ್ಕೋತೀನಿ. ನಾಳೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.